ಸ್ಟೂಡೆಂಟ್ಸ್, ನಾವು ಏನು ರೆಸಿಪ್ಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ಫಾರ್ಮೆಟ್ ಹೆಂಗಿದೆ ಅಂತ ನೋಡಿದ್ವಿ. ಈಗ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಫಾರ್ಮೆಟ್ ಹೇಗೆ ಬರುತ್ತೆ? ಒಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್, ಫಸ್ಟ್ ನಾವು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಇದು ಯಾವ ತರ ಅಕೌಂಟ್? ಅದು ರಿಯಲ್ ಅಕೌಂಟ್, ಪರ್ಸನಲ್ ಅಕೌಂಟ್, ನಾಮಿನಲ್ ಅಕೌಂಟ್? ಸಿ, ಯಾವಾಗ್ಲೂ ಅಷ್ಟೇ ನಮಗೆ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಏನದು, ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಂತ ಬಂದ್ರೆ ಅದು ನಾಮಿನಲ್ ಅಕೌಂಟ್ ಆಗಿರುತ್ತೆ. ನಾಮಿನಲ್ ಅಕೌಂಟ್ ಅಂತ ಹೇಳಿದ್ರೆ ಇಟ್ಸ್ ಕೈಂಡ್ ಆಫ್ ಎ ರೆವಿನ್ಯೂ ಅಕೌಂಟ್ ಅಂತ ಹೇಳ್ತೀವಿ. ಅಂದ್ರೆ ಒಂದು ಯಾವುದೇ ಒಂದು ಸಂಸ್ಥೆಗೆ ರೆವಿನ್ಯೂ ಅಂದ್ರೆ ಇನ್ಕಮ್ ಮತ್ತೆ ಎಕ್ಸ್ಪೆಂಡಿಚರ್ಸ್ ಇರುತ್ತೆ. ಇನ್ಕಮ್ ಎಕ್ಸ್ಪೆಂಡಿಚರ್ ಗಿಂತ ಜಾಸ್ತಿ ಇದ್ದಾಗ ನಮಗೆ ಸರ್ಪ್ಲಸ್ ಬರುತ್ತೆ. ಅದೇ ಎಕ್ಸ್ಪೆಂಡಿಚರ್ ಇನ್ಕಮ್ ಗಿಂತಲೂ ಜಾಸ್ತಿ ಇದ್ರೆ ಖಂಡಿತ ನಾವು ಡೆಫಿಸಿಟ್ ಅಂತ ಕರಿತೀವಿ. ಸರ್, ನಾವು ಬೇರೆ ಸೋಲ್ ಟ್ರೇಡಿಂಗ್ ಬಿಸ್ನೆಸ್ ಮಾಡಿದಾಗ, ಪಾರ್ಟ್ನರ್ಶಿಪ್ ಕಂಪನಿ ಅಕೌಂಟ್ಸ್ ಮಾಡಿದಾಗ ಅಥವಾ ಜಾಯಿಂಟ್ ಸ್ಟಾಕ್ ಕಂಪನಿ ಅಕೌಂಟ್ ಮಾಡಿದಾಗ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತೀವಿ. ಟ್ರೇಡಿಂಗ್ ಮತ್ತೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಅಲ್ಲಿ ನೆಟ್ ಪ್ರಾಫಿಟ್ ನೆಟ್ ಲಾಸ್ ಅಂತ ಕರಿತೀವಿ. ಇಲ್ಲಿ ಯಾವುದೇ ಕಾರಣಕ್ಕೂ ನೆಟ್ ಪ್ರಾಫಿಟ್ ನೆಟ್ ಲಾಸ್ ಅಂತ ಕರೆಯೋ ಹಾಗಿಲ್ಲ. ಯಾಕೆ ಅಂದ್ರೆ ಇದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ನಾವು ಪ್ರಾಫಿಟ್ ಅಂತ ಕರೆಯೋದಿಲ್ಲ. ಅದರ ಬದಲಾಗಿ ನಾವು ಸರ್ಪ್ಲಸ್ ಅಥವಾ ಡೆಫಿಸಿಟ್ ಅಂತ ಕರಿತೀವಿ. ಸರ್ಪ್ಲಸ್ ಅಂತ ಯಾವಾಗ ಕರಿತೀವಿ ಅಂದ್ರೆ ಇನ್ಕಮ್ಸ್ ಜಾಸ್ತಿ ಇದ್ದಾಗ ಎಕ್ಸ್ಪೆನ್ಸಸ್ ಗಿಂತಲೂ, ಆಗ ನಮಗೆ ಸರ್ಪ್ಲಸ್ ಬರುತ್ತೆ. ನಮ್ಮ ಹತ್ರ ಆಗಿರುವಂತ ಎಕ್ಸ್ಪೆನ್ಸಸ್ ಜಾಸ್ತಿ ಇದ್ರೆ ಇನ್ಕಮ್ ಗಿಂತಲೂ, ಆಗ ಡೆಫಿಸಿಟ್ ಬರುತ್ತೆ. ಹಾಗಾದ್ರೆ ನಾವು ಈ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅನ್ನ ನಾಮಿನಲ್ ಅಕೌಂಟ್ ಅಥವಾ ರೆವಿನ್ಯೂ ಅಕೌಂಟ್ ಅಂತ ಹೇಳಬೇಕಾದ್ರೆ ನಾವು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕಾಗಿರೋದು, ಅರ್ಥ ಮಾಡ್ಕೊಳ್ಬೇಕಾಗಿರೋ ಬೇಸಿಕ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ಯಾವುದೇ ಇನ್ಕಮ್ಸ್ ಆಗಿರ್ಲಿ ಯಾವುದೇ ಎಕ್ಸ್ಪೆನ್ಸಸ್ ಆಗಿರ್ಲಿ ಅದು ಆ ವರ್ಷಕ್ಕೆ ಮಾತ್ರ ಸಂಬಂಧಪಟ್ಟಿರುವಂತದ್ದಾಗಿರಬೇಕು. ಅಂದ್ರೆ ಸಿ, ಫಾರ್ ಎಕ್ಸಾಂಪಲ್, ನಾನು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅನ್ನ ನಾನು 31st December 2019 ನಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಂದ್ರೆ, ಎಲ್ಲಾ ಇನ್ಕಮ್ಸ್ ಎಕ್ಸ್ಪೆನ್ಸಸ್ 1st January 2019 ಇಂದ 31st December 2019 ಆಗಿರ್ಬೇಕು. ಯಾವುದೇ ಇನ್ಕಮ್ ಎಕ್ಸ್ಪೆನ್ಸಸ್ ಬಿಫೋರ್ January 2019 ಆಗಿರ್ಬಾರ್ದು. ಯಾವುದೇ ಇನ್ಕಮ್ ಎಕ್ಸ್ಪೆನ್ಸಸ್ 31st December 2000 ನಂತರ ಆಗಿರ್ತಕ್ಕಂಥದ್ದು ತಗೊಳ್ಬಾರ್ದು. ಸೊ ಹಾಗಾದ್ರೆ ಈ ಇನ್ಕಮ್ ಮತ್ತೆ ಎಕ್ಸ್ಪೆಂಡಿಚರ್ ಅನ್ನ ನಾವು ತಗೊಳ್ತಕ್ಕಂಥದ್ದು ಆ ವರ್ಷದ ಇನ್ಕಮ್ ಅನ್ನ ಆ ವರ್ಷದ ಎಕ್ಸ್ಪೆನ್ಸಸ್ ನ ಮಾತ್ರ ತಗೊಳ್ತೀವಿ. ಯಾವುದೇ ಕಾರಣಕ್ಕೂ ಬೇರೆ ವರ್ಷದ ಇನ್ಕಮ್ ಎಕ್ಸ್ಪೆಂಡಿಚರ್ ನ ತಗೊಳ್ಳೋದಿಲ್ಲ. ಇದೊಂದು ಪಾಯಿಂಟ್ ಚೆನ್ನಾಗಿ ಜ್ಞಾಪಕ ಇಟ್ಕೊಂಡ್ರೆ ನಿಮ್ಗೆಲ್ರಿಗೂ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಈಗ ಸರ್, ಯಾವ್ಯಾವ ಸರ್ ಅಂತ ಇನ್ಕಮ್ಸ್ ನೋಡಿ, ಇನ್ಕಮ್ಸ್ ಅಂತ ಕರ್ಸ್ಕೊಳ್ಬೇಕಾದ್ರೆ ಅದು ಇನ್ಕಮ್ ಅಂತ ಆಗ್ಬೇಕಾದ್ರೆ ಅದು ಪ್ರತಿ ದಿನ, ಪ್ರತಿ ವಾರ, ಪ್ರತಿ ತಿಂಗಳು, ಪ್ರತಿ ವರ್ಷ ದುಡ್ಡು ಬರ್ತಾನೇ ಇರಬೇಕು ಆರ್ಗನೈಸೇಷನ್ಗೆ. ಅಂದ್ರೆ ರೆವಿನ್ಯೂ ಇನ್ ನೇಚರ್ ಆಗಿರ್ಬೇಕು. ರೆವಿನ್ಯೂ ನೇಚರ್ ಅಂದ್ರೆ ಏನು? ರೆಕರಿಂಗ್ ಇನ್ ನೇಚರ್. ಪ್ರತಿ ದಿನ, ಪ್ರತಿ ವಾರ, ಪ್ರತಿ ತಿಂಗಳು, ಪ್ರತಿ ವರ್ಷ ಆ ಇನ್ಕಮ್ ಬರ್ತಾನೇ ಇರಬೇಕು ಅಂತದನ್ನ ನಾವು ಇನ್ಕಮ್, ರೆವಿನ್ಯೂ ಇನ್ಕಮ್ಸ್ ಅಂತ ಹೇಳ್ತೀವಿ. ಅಂತ ಇನ್ಕಮ್ಸ್ ಅನ್ನ ಮಾತ್ರ ತಗೋತೀವಿ. ಹಾಗೆ ಯಾವ ಯಾವ ಎಕ್ಸ್ಪೆಂಡಿಚರ್ ನಾನು ಬೋರ್ಡ್ ಮೇಲೆ ಡೆಬಿಟ್ಸ್ ಅಲ್ಲಿ ಬರ್ದಿದ್ದೀನಿ, ಆ ಬರ್ದಿರ್ತಕ್ಕಂತಹ ಅಮೌಂಟ್ಗಳು, ಎಕ್ಸ್ಪೆನ್ಸಸ್ ಏನಿದೆ ಅವನ್ನ ಪ್ರತಿ ತಿಂಗಳು, ಪ್ರತಿ ವರ್ಷ ಕೊಡಲೇಬೇಕಾಗಿರುವಂತಹ ಎಕ್ಸ್ಪೆಂಡಿಚರ್ ಆಗಿರುತ್ತೆ. ಅದು ಯಾವಾಗ್ಲೂ ಒಂದ್ಸರಿ ಕೊಡ್ತಕ್ಕಂಥದ್ದಲ್ಲ, ಪ್ರತಿ ತಿಂಗಳು ಕೊಡಬೇಕಾಗುತ್ತೆ. ಈಗ ನಾನು ಎಕ್ಸ್ಪೆಂಡಿಚರ್ ಇಂದ ಬರ್ತೀನಿ. ಈಗ ನಾನು ಇವೆಲ್ಲ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರೆದೆ. ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂದ್ರೆ ಏನು? ರೆಕರಿಂಗ್ ಇನ್ ನೇಚರ್. ಮತ್ತೆ ಮತ್ತೆ ಕೊಡಬೇಕಾಗ್ತಾ ಬರುತ್ತೆ ಇಂತ ಎಕ್ಸ್ಪೆಂಡಿಚರ್. ಯಾವ್ಯಾವ? ವೇಜಸ್, ಸ್ಯಾಲರೀಸ್, ಆರ್ಗನೈಸೇಷನ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ಎಂಪ್ಲಾಯೀಸ್ಗೆ ಸ್ಯಾಲರೀಸ್ ಕೊಡಬೇಕಾಗುತ್ತೆ, ಪ್ರತಿ ತಿಂಗಳು ಕೊಡಬೇಕಾಗುತ್ತೆ. ಸೊ ರೆವಿನ್ಯೂ, ರೆಂಟ್ ಅಂಡ್ ರೇಟ್ಸ್, ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ, ರೆಂಟ್ ಕಟ್ಟಬೇಕಾಗುತ್ತೆ, ಸೊ ಅದು ಕೂಡ ಪ್ರತಿ ತಿಂಗಳು. ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ, ಎಷ್ಟೊಂದು ಪ್ರಿಂಟಿಂಗ್, ಸ್ಟೇಷನರೀಸ್, ಪೇಪರ್, ಬುಕ್, ಪೆನ್ ಬೇಕಾಗುತ್ತೆ. ಪೋಸ್ಟೇಜಸ್, ಟೆಲಿಗ್ರಾಮ್ಸ್, ಟೆಲಿಫೋನ್ ಎಕ್ಸ್ಪೆನ್ಸಸ್ ಪ್ರತಿ ತಿಂಗಳು ಕಟ್ಟಬೇಕಾಗುತ್ತೆ. ಸ್ಪೋರ್ಟ್ಸ್ ಎಕ್ಸ್ಪೆನ್ಸಸ್,
ಪ್ರತಿ ಸಾರಿ ನಾವು ಸ್ಪೋರ್ಟ್ಸ್ ಕ್ಲಬ್ ಏನಾದ್ರು ನಡೆಸ್ತಾ ಇದ್ರೆ, ಸಪೋಸ್ ನಮ್ಮ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಒಂದು ಸ್ಪೋರ್ಟ್ಸ್ ಅಸೋಸಿಯೇಷನ್ ಆಗಿದ್ರೆ, ಓಕೆನಾ, ಸ್ಪೋರ್ಟ್ಸ್ ಕಂಡಕ್ಟ್ ಮಾಡೋದಕ್ಕೆ ಅಂತ ಒಂದಷ್ಟು ಎಕ್ಸ್ಪೆನ್ಸಸ್ ಆಗುತ್ತೆ. ಆ ಎಲ್ಲಾ ಎಕ್ಸ್ಪೆನ್ಸಸ್ ಸ್ಪೋರ್ಟ್ಸ್ ಮಾಡ್ತಾನೆ ಇರ್ತೀವಿ, ರೆಗ್ಯುಲರ್ ಆಗಿ ಆಗುವಂತ ಎಕ್ಸ್ಪೆನ್ಸಸ್ ನ ಸ್ಪೋರ್ಟ್ಸ್ ಎಕ್ಸ್ಪೆನ್ಸಸ್. ನ್ಯೂಸ್ ಪೇಪರ್ಸ್ ಏನಾದ್ರು ತರಿಸ್ಕೊಂಡು ಪ್ರತಿ ತಿಂಗಳು ಅವ್ರಿಗೆ ಕೊಡಬೇಕಾಗಿರೋ ದುಡ್ಡನ್ನ ಸಬ್ಸ್ಕ್ರಿಪ್ಷನ್ಸ್ ಅಂತ ಹೇಳ್ತೀವಿ. ಸೊ ನ್ಯೂಸ್ ಪೇಪರ್ ತರಿಸ್ಕೊಂಡಿರೋದಕ್ಕೋಸ್ಕರ ನಮಗೆ ಆಗುವಂತ ಎಕ್ಸ್ಪೆಂಡಿಚರ್ ನ ಸಬ್ಸ್ಕ್ರಿಪ್ಷನ್ ಟು ನ್ಯೂಸ್ ಪೇಪರ್ಸ್ ಅಂಡ್ ಜರ್ನಲ್ಸ್ ಅಂತ ಹೇಳ್ತೀವಿ. ಎಲೆಕ್ಟ್ರಿಸಿಟಿ ಚಾರ್ಜಸ್ ನಮಗೆ ಗೊತ್ತಿದೆ, ಎಲೆಕ್ಟ್ರಿಸಿಟಿ ಚಾರ್ಜಸ್ ಎವ್ರಿ ಮಂತ್ ವಿ ಹ್ಯಾವ್ ಟು ಪೇ. ರಿಪೇರ್ಸ್ ಅಂಡ್ ರಿನೀವಲ್ಸ್, ಯಾವ್ದಾದ್ರು ಮಷೀನು, ಚಿಕ್ಕ ಮಷೀನು ಯಾವ್ದಾದ್ರು ಒಂದು ರಿಪೇರಿ ಆಗಿದ್ರೆ ರಿಪೇರ್ ಮಾಡಿಸಬೇಕಾಗುತ್ತೆ, ರಿನೀವಲ್ ಮಾಡಿಸಬೇಕಾಗುತ್ತೆ. ಹಾನರೋರಿಯಂ, ಯಾರೋ ಒಬ್ರು ಗೆಸ್ಟ್ ಬಂದಿದ್ದಾರೆ ಅಥವಾ ಸ್ಪೋರ್ಟ್ಸ್ ಕ್ಲಬ್ ಆದ್ರೆ ಒಬ್ಬ ಬೇರೆ ಸ್ಟೇಟ್ ಇಂದ ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಕಳಿಸಿ ಕರೆಸಿ ಅವರಿಂದ ಮೋಟಿವೇಶನಲ್ ಸ್ಪೀಚ್ ಕೊಡಿಸಿದೀವಿ ನಮ್ಮ ಸ್ಪೋರ್ಟ್ಸ್ ಮೆಂಬರ್ಸ್ಗೆ, ಅವಾಗ ಅವ್ರಿಗೆ ಕೊಡ್ತಕ್ಕಂತ ಗೌರವಧನವನ್ನ ಹಾನರೋರಿಯಂ ಅಂತ ಹೇಳ್ತೀವಿ. ಅದು ಪ್ರತಿ ಸಾರಿ ಮಾಡ್ತಾನೆ ಇರ್ತೀವಿ. ಡಿಪ್ರಿಸಿಯೇಷನ್ ಆನ್ ಫಿಕ್ಸ್ಡ್ ಅಸೆಟ್, ಲ್ಯಾಂಡ್, ಬಿಲ್ಡಿಂಗ್, ಪ್ಲಾಂಟ್, ಮೆಷಿನರೀಸ್ ಏನಾದ್ರೂ ಇದ್ದು ಆ ಅಸೆಟ್ ಬೆಲೆ ಕಡಿಮೆ ಆದಾಗ ಖಂಡಿತ ಕಡಿಮೆ ಆಗುತ್ತೆ, ಯೂಸ್ ಮಾಡ್ತಾ ಇದ್ರೆ ಕಡಿಮೆ ಆಗುತ್ತೆ, ಅದರ ಡಿಪ್ರಿಸಿಯೇಷನ್ ಅನ್ನು ಕೂಡ ನಾವು ಇಲ್ಲಿ ಡೆಬಿಟ್ ಸೈಡ್ ಅಲ್ಲಿ ಎಕ್ಸ್ಪೆಂಡಿಚರ್ ಅಂತ ತಗೋಬೇಕಾಗುತ್ತೆ. ನೋಡಿ, ಈ ಎಲ್ಲ ಎಕ್ಸ್ಪೆಂಡಿಚರ್ ಕೂಡ ಈ ವರ್ಷದ್ದೇ ಆಗಿರ್ಬೇಕು. ಈ ವರ್ಷದ್ದೇ ಅಂದ್ರೆ ಏನು, ಜನವರಿ ಟು ಡಿಸೆಂಬರ್ ಆಗಿರ್ಬೋದು ಅಥವಾ ಏಪ್ರಿಲ್ ಟು ನೆಕ್ಸ್ಟ್ ಇಯರ್ ಮಾರ್ಚ್ ಆಗಿರ್ಬೋದು, ಅದು ಒಂದು ವರ್ಷದ ಆ ವರ್ಷದ ಆ ಫೈನಾನ್ಷಿಯಲ್ ಇಯರ್ ಎಕ್ಸ್ಪೆನ್ಸಸ್ ಮಾತ್ರ ತಗೊಳ್ಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಎಕ್ಸ್ಪೆನ್ಸಸ್ ರಿಲೇಟೆಡ್ ಟು ಲಾಸ್ಟ್ ಇಯರ್, ಎಕ್ಸ್ಪೆನ್ಸಸ್ ರಿಲೇಟೆಡ್ ಟು ನೆಕ್ಸ್ಟ್ ಇಯರ್ ಶುಡ್ ನಾಟ್ ಬಿ ಟೇಕನ್. ಇದು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಲ್ಲಿ ಎಕ್ಸ್ಪೆಂಡಿಚರ್ ಸೈಡ್ ಆಗಿದೆ. ಈಗ ಇನ್ಕಮ್ ಸೈಡ್ ಬಂದ್ರೆ ಸಬ್ಸ್ಕ್ರಿಪ್ಷನ್ಸ್, ಸರ್ ಆಲ್ರೆಡಿ ಹೇಳಿದೀನಿ, ಇನ್ನೂ ಒಂದ್ಸರಿ ಹೇಳ್ತೀನಿ. ಸಬ್ಸ್ಕ್ರಿಪ್ಷನ್ಸ್ ಅಂತ ಹೇಳಿದ್ರೆ ನಮ್ಮ ಮೆಂಬರ್ಸ್ ಇಂದ ತಗೊಳ್ತಕ್ಕಂತ ಪ್ರತಿ ತಿಂಗಳು ಅಥವಾ ಆ ತಿಂಗಳಿಗೊಮ್ಮೆ ಅಥವಾ ಮೂರು ತಿಂಗಳಿಗೊಮ್ಮೆ, ಆರು ತಿಂಗಳಿಗೊಮ್ಮೆ, ವರ್ಷಕ್ಕೊಮ್ಮೆ ನಾವು ಅವರ ಮೆಂಬರ್ಶಿಪ್ ಫೀಸ್ ಅನ್ನ ಪಡೀತೀವಿ. ಅದನ್ನೇ ಸಬ್ಸ್ಕ್ರಿಪ್ಷನ್ಸ್ ಅಂತ ಹೇಳ್ತೀವಿ, ಆರ್ ದ ಮೆಂಬರ್ಶಿಪ್ ಫೀಸ್ ರಿಸೀವ್ ಫ್ರಮ್ ದ ಮೆಂಬರ್ಸ್ ಅಂತ ಹೇಳ್ತೀವಿ. ಇದು ಕೂಡ ಪ್ರತಿ ವರ್ಷ ಬರೋದ್ರಿಂದ ಸಬ್ಸ್ಕ್ರಿಪ್ಷನ್ಸ್ ನ ಯಾವಾಗ್ಲೂ ನಾವು ರೆವಿನ್ಯೂ ಇನ್ಕಮ್ ಅಂತ ಹೇಳ್ತೀವಿ. ಯಾವಾಗ್ಲೂ ಒಂದ್ಸರಿ ಬರೋದಲ್ಲ, ಯಾವಾಗ್ಲೂ ಬರುವಂತಹ ಇನ್ಕಮ್. ಎಂಟ್ರೆನ್ಸ್ ಫೀ, ಸ್ಪೋರ್ಟ್ಸ್ ಫೀ, ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್, ಸೇಲ್ ಆಫ್ ಓಲ್ಡ್ ಸ್ಪೋರ್ಟ್ಸ್ ಮೆಟೀರಿಯಲ್, ಲಾಕರ್ ರೆಂಟ್, ಇವೆಲ್ಲ ಕೂಡ ಪ್ರತಿದಿನ ಪ್ರತಿ ವರ್ಷ ಬರ್ತಕ್ಕಂತ ಇನ್ಕಮ್ಸ್ ಆಗಿರೋದ್ರಿಂದ ಇವನ್ನೆಲ್ಲ ರೆವಿನ್ಯೂ ಇನ್ಕಮ್ಸ್ ಅಂತ ಹೇಳ್ತೀವಿ. ಈ ಇನ್ಕಮ್ಸು ಅಷ್ಟೇ, ಈ ವರ್ಷದ್ದು ಮಾತ್ರ ತಗೋಬೇಕು, ಯಾವುದೇ ಕಾರಣಕ್ಕೂ ಲಾಸ್ಟ್ ಇಯರ್ದಾಗ್ಲಿ ನೆಕ್ಸ್ಟ್ ಇಯರ್ದಾಗ್ಲಿ ತೋರ್ಸಾಕೆ ಇಲ್ಲ. ಯಾಕೆ ಅಂತಂದ್ರೆ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇರ್ತಕ್ಕಂಥದ್ದು ಈ ವರ್ಷ ಎಷ್ಟು ನಮಗೆ ಸರ್ಪ್ಲಸ್ ಬಂದಿದೆ, ಡಿಫಿಷಿಟ್ ಬಂದಿದೆ. ಈ ವರ್ಷದ ಇನ್ಕಮ್ ಇಂದ, ಈ ವರ್ಷದ ಎಕ್ಸ್ಪೆನ್ಸಸ್ ಇಂದ ನಮಗೆ ಎಷ್ಟು ಸರ್ಪ್ಲಸ್ ಬಂದಿದೆ, ಎಷ್ಟು ಡಿಫಿಷಿಟ್ ಬಂದಿದೆ ಅಂತ ಕ್ಯಾಲ್ಕುಲೇಟ್ ಮಾಡೋ ಒಂದು ಉದ್ದೇಶಕ್ಕೆ ನಾವು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತೀವಿ. ಇದು ಒಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ನ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಫಾರ್ಮೇಟು, ಅದರ ಎಕ್ಸ್ಪ್ಲನೇಷನ್. ಏನಾದ್ರೂ ಡೌಟ್ ಇದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಹಾಗೆ ನನ್ನ ಲೆಕ್ಚರ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ನನ್ನ ಹೊಸ ವಿಡಿಯೋ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಅನ್ನ ಒತ್ತೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ದಯವಿಟ್ಟು ಈ ಬಿಕಾಮ್ ಸ್ಟೂಡೆಂಟ್ಸ್ ಫೈನಲ್ ಇಯರ್ಸ್ ಯಾರಿದ್ದಾರೆ ಅವ್ರದೆಲ್ಲ ಎಕ್ಸಾಮ್ಸ್ ಮುಗಿದೋಗಿದೆ, ದಯವಿಟ್ಟು ನಿಮ್ಮ ಫ್ರೆಂಡ್ಸ್, ನಿಮ್ಮ ಜೂನಿಯರ್ಸ್, ನಿಮ್ಮ ರಿಲೇಟಿವ್ಸ್ ಯಾರ್ಯಾರು ಪಿ ಯುಸಿ ಸೆಕೆಂಡ್ ಇಯರ್ ಓದ್ತಾ ಇದಾರೆ ಅವ್ರಿಗೆಲ್ಲ ಈ ವಿಡಿಯೋಸ್ ನ ದಯವಿಟ್ಟು ಫಾರ್ವರ್ಡ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.